ಎಷ್ಟೋ ಜನರಿಗೆ ಬೆಳಿಗ್ಗೆ ಒಂದು ಒಳ್ಳೆ ಟೀ ಕುಡ್ದಿಲ್ಲ ಅಂದರೆ ದಿನಪೂರ್ತಿ ಕೆಲಸ ಮಾಡಲಿಕ್ಕೆ ಉತ್ಸಾಹ ಇರೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಸಾಲಾ ಟೀ ಪೌಡ್ರು ಮತ್ತು ಆ ಪೌಡ್ರನ್ನು ಉಪಯೋಗಿಸ್ಕೊಂಡು ಮಸಾಲಾ ಚಹಾನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಮಸಾಲಾ ಪೌಡ್ರನ್ನು ಮಾಡಲಿಕ್ಕೆ ನಾನು ಕೆಲವೊಂದು ಸಾಮಗ್ರಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳುಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇದು ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಮತ್ತು ದೇಹಕ್ಕೆ ತಂಪು ಕೂಡ. ಇದರ ಜೊತೆಗೆ 5 ಲವಂಗವನ್ನು ಸಹ ಉಪಯೋಗಿಸುತ್ತಿದ್ದೇನೆ. ಇದು ಚಹಾಗೆ ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತದೆ. ಇಷ್ಟು ದೊಡ್ಡ ತುಂಡು ಚಕ್ಕೆ ಅಥವಾ ದಾಲ್ಚಿನ್ನಿಯನ್ನು ಸಹ ತೆಗೆದುಕೊಳ್ಳುತ್ತಿದ್ದೇನೆ. ಇದು ತುಂಬಾ ಆಂಟಿ ಆಕ್ಸಿಡೆಂಟ್ನಿಂದ ಕೂಡಿದೆ. ಈಗ 1/2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿಯ ಪೌಡ್ರನ್ನು ಉಪಯೋಗಿಸುತ್ತಿದ್ದೇನೆ. ನೀವು ಬೇಕಾಗಿದ್ದಲ್ಲಿ ಒಣ ಶುಂಠಿಯನ್ನು ಉಪಯೋಗಿಸಬಹುದು, ಹಸಿ ಶುಂಠಿಯನ್ನು ಉಪಯೋಗಿಸಬೇಡಿ. ನಾನಿಲ್ಲಿ 8 ರಿಂದ 9 ಕರಿಮೆಣಸನ್ನು ಉಪಯೋಗಿಸುತ್ತಿದ್ದೇನೆ. ಈ ಕರಿಮೆಣಸು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ನ ಜಾಯಿಕಾಯಿಯನ್ನು 1/2 ತುಂಡು ಮಾಡಿ ಉಪಯೋಗಿಸುತ್ತಿದ್ದೇನೆ. ಇದು ದೇಹಕ್ಕೆ ಒಳ್ಳೆ ರಿಲ್ಯಾಕ್ಸೇಷನ್ ಕೊಡ್ತದೆ ಮತ್ತು ಇದರಿಂದ ಚೆನ್ನಾಗಿ ನಿದ್ದೆ ಸಹ ಬರ್ತದೆ. ಇದನ್ನು 1/2 ತುಂಡಿಗಿಂತ ಜಾಸ್ತಿ ಉಪಯೋಗಿಸಬೇಡಿ. ನಾನಿಲ್ಲಿ 7 ರಿಂದ 8 ಏಲಕ್ಕಿಯನ್ನು ಸಹ ಉಪಯೋಗಿಸುತ್ತೇನೆ. ಇದು ಚೆನ್ನಾಗಿ ಫ್ಲೇವರ್ ಕೊಡ್ತದೆ ಮತ್ತು ಬಾಯಿಯ ದುರ್ವಾಸನೆ ಹೋಗಲು ಸಹ ಇದು ಒಳ್ಳೆಯದು. ನಾನೀಗ ಇದೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳುತ್ತೇನೆ. ಮೊದಲಿಗೆ 2 ಟೇಬಲ್ ಸ್ಪೂನ್ ಸೋಂಪು ಕಾಳನ್ನು ಹಾಕುತ್ತಿದ್ದೇನೆ ಮತ್ತು ಇದರ ಜೊತೆಗೆ ಲವಂಗವನ್ನು ಸಹ ಹಾಕುತ್ತಿದ್ದೇನೆ. ಇದರ ಜೊತೆಗೆ ದಾಲ್ಚಿನ್ನಿಯನ್ನು ಸಹ ಹಾಕಬೇಕು. ಈಗ ಏಲಕ್ಕಿಯನ್ನು ಸಹ ಹಾಕಿ ನಾವು ಚಹಾಗೆ 1 ಚಿಟಿಕೆಯಷ್ಟು ಮಾತ್ರ ಮಸಾಲಾ ಪೌಡ್ರನ್ನು ಹಾಕೋದ್ರಿಂದ ನೀವು ಈ ವಿಡಿಯೋದಲ್ಲಿ ಹೇಳಿದ ಕ್ವಾಂಟಿಟಿಯಷ್ಟೇ ಸಾಮಗ್ರಿಯನ್ನು ಉಪಯೋಗಿಸಿ ಇದರಿಂದ ತುಂಬಾ ಕಪ್ ಚಹಾ ಮಾಡ್ಬೋದು. ಸೊ ನಿಮಗೆ ಯಾವಾಗ ಬೇಕೋ ಆವಾಗ ಫ್ರೆಶ್ ಆದ ಪುಡಿಯನ್ನು ತಯಾರಿಸಿಕೊಳ್ಳಿ. ನಾನೀಗ ಎಲ್ಲ ಮಸಾಲೆಯನ್ನು ಹಾಕಿದ್ದಾಯ್ತು. ಇದನ್ನೀಗ ಚೆನ್ನಾಗಿ ಪೌಡರ್ ಮಾಡಿಕೊಳ್ಳೋಣ. ನೀವು ಬೇಕಾದರೆ ಈ ಮಸಾಲೆಗಳೊಂದಿಗೆ ಸ್ವಲ್ಪ ಕೇಸರಿಯನ್ನು ಸಹ ಹಾಕ್ಕೊಂಡು ಪುಡಿ ಮಾಡಿಕೊಳ್ಬೋದು. ಇದನ್ನು ಇಷ್ಟು ನುಣ್ಣಗೆ ಬರುವಷ್ಟು ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ಈ ಮಸಾಲೆ ಪೌಡ್ರನ್ನು ಒಂದು ಡಬ್ಬಕ್ಕೆ ಹಾಕ್ಕೊಂಡು ನೀವು ಎಷ್ಟು ಸಮಯ ಬೇಕಾದರೂ ಇದನ್ನು ಉಪಯೋಗಿಸ್ಬೋದು. ಈ ಪುಡಿಯನ್ನು ನಾನೀಗ ಒಂದು ಬೌಲ್ನೊಳಗೆ ಹಾಕ್ತೇನೆ. ಈ ಮಸಾಲೆ ತುಂಬಾ ಘಾಟಿನಿಂದ ಕೂಡಿರ್ತದೆ, ಹಾಗಾಗಿ ಇದನ್ನು ಚಹಾ ಮಾಡುವಾಗ ಸ್ವಲ್ಪನೇ ಬಳಸ್ಕೊಳ್ಬೇಕು. ನಾವೀಗ ಈ ಪುಡಿಯನ್ನು ಬಳಸ್ಕೊಂಡು ಪಕ್ಕ ಸ್ಟ್ರೀಟ್ ಅಂಗಡಿಗಳಲ್ಲಿ ಸಿಗೋ ತರ ಚಹಾವನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಮಸಾಲ ಚಹಾವನ್ನು ಮಾಡಲು 125 ml ನಷ್ಟು ನೀರನ್ನು ಈ ಪಾತ್ರೆಗೆ ಹಾಕ್ತೇನೆ. ಅದೇ ರೀತಿ 125 ml ನಷ್ಟು ದಪ್ಪ ಹಾಲನ್ನು ಸಹ ಹಾಕ್ತಿದ್ದೇನೆ. ಹಾಲು ಮತ್ತು ನೀರಿನ ಅಳತೆ ಸೇಮ್ ಆಗಿರಬೇಕು. ಈಗ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ. 1 ಗ್ಲಾಸ್ ಚಹಾಗೆ 1 ಟೀಸ್ಪೂನ್ ಅಷ್ಟು ಚಹಾ ಹುಡಿಯನ್ನು ಹಾಕಬೇಕು. ನಿಮಗೆ ಸ್ವಲ್ಪ ಸ್ಟ್ರಾಂಗ್ ಚಹಾ ಬೇಕಾದರೆ 1/2 ಟೀಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ಚಹಾ ಕುದಿಯುತ್ತಿದ್ದ ಹಾಗೆ ಇದರ ಕಲರ್ ಗ್ರ್ಯಾಜುವಲಿ ಚೇಂಜ್ ಆಗ್ತಾ ಬರ್ತದೆ. ಇದನ್ನು ಒಮ್ಮೊಮ್ಮೆ ನೀವು ಸ್ಟರ್ ಮಾಡುತ್ತಾ ಇರಬೇಕು. ಇದೀಗ ಬಾಯ್ಲ್ ಆಗಿ 5 ನಿಮಿಷ ಆಗಿದೆ. 5 ನಿಮಿಷ ನಂತರ ಹೇಗೆ ಕಾಣ್ತಾ ಇದೆ ಅಂತ ನೋಡಿ. ನಮ್ಮ ಟೀ ಆಲ್ಮೋಸ್ಟ್ ಆಗಿದೆ ಅನ್ನೋಷ್ಟರಲ್ಲಿ ನೀವು 1 ಚಿಟಿಕೆಯಷ್ಟು ಮಸಾಲೆ ಪೌಡ್ರನ್ನು ಹಾಕ್ಕೋಬೇಕು. ಇಲ್ಲಿ ನೆನ್ಪಿಡಿ, 1 ಗ್ಲಾಸ್ಗೆ 1 ಚಿಟಿಕೆಯಷ್ಟು ಹಾಕ್ಕೊಳ್ಬೇಕು, ಅದಕ್ಕಿಂತ ಜಾಸ್ತಿ ಹಾಕೋಬೇಡಿ. ಪೌಡ್ರ್ ಹಾಕಿದ ಮೇಲೆ
ಈ ರೀತಿ ಒಂದ್ಸಲ ಚೆನ್ನಾಗಿ ಸ್ಟರ್ ಮಾಡಿಕೊಳ್ಳಿ ಮತ್ತು ಕೇವಲ 30 ಸೆಕೆಂಡ್ ಅಷ್ಟೇ ಕುದಿಸಲಿಕ್ಕೆ ಬಿಡಿ. 30 ಸೆಕೆಂಡ್ ಆದ ಹಾಗೇನೆ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು 1 ನಿಮಿಷ ಹಾಗೆ ಬಿಟ್ಬಿಡೋಣ. 1 ನಿಮಿಷದ ನಂತರ ಇದನ್ನು ಚೆನ್ನಾಗಿ ಸೋಸಿಕೊಂಡು ಬಿಸಿ ಬಿಸಿಯಾಗಿ ಸವಿಯಿರಿ. ಈ ಮಸಾಲೆ ಚಹಾವನ್ನು ಸವಿದ ಮೇಲೆ ನಿಮಗೆ ತುಂಬ ಫ್ರೆಶ್ ಅನ್ನಿಸುತ್ತದೆ. ನಿಮಗೆ ನಮ್ಮ ಈ ರೆಸಿಪಿಯು ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮಗೆಲ್ಲರಿಗೂ ಶುಭ ದಿನ.